हेसरु रंगराजु अंत मानव बंधुत्व वेदिकेय शिरा संचलन समितिया संचालक ई दिवस ऐन नाडिनाद्यंत नागर पंचमी आचरणे माडुवंत संदर्भदल्लि अदन्न नम्म मानव बंधुत्व वेदिके बसव पंचमी आगे आचरणे माडुवंत ओंदु ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ನಾವು ಈ ಒಂದು ಆಚರಣೆಯನ್ನು ಮಾಡ್ತಿದ್ದೀವಿ. ಇದರ ಧ್ಯೇಯೋದ್ದೇಶವೇನು ಅಂದರೆ ಏನು ಹಸಿದವರಿಗೆ ಅಂದರೆ ಈ ನಾಗರ ಪಂಚಮಿ ಹೆಸರಿನಲ್ಲಿ ಆ ಬೇರೆ ಬೇರೆ ಹಾಲು ಈ ಥರದ ತುಪ್ಪ ಸಕ್ಕರೆ ಇದನ್ನು ತಿನ್ನುವಂಥ ಒಂದು ಆಹಾರ ಪದ್ಧತಿ ಆಹಾರವನ್ನು ಹೋಗಿ ಅದರ ಯಾವುದೋ ಮೌಢ್ಯದ ಅಂಧಕಾರದ ಇದರಲ್ಲಿ ಅದನ್ನು ನೆಲಕ್ಕೆ ಒಯ್ಯುವಂಥದ್ದು ನಾಗರ ಕಲ್ಲುಗಳಿಗೆ ಹಾಕುವಂಥದ್ದು ಈ ಥರದನ್ನು ಹಿಂದಿನಿಂದನೂ ಯಾರೋ ಹೇಳಿದ್ದಂತನ ಕೇಳಿಕೊಂಡು ನಮ್ಮ ಸಮಾಜ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದೆ. ನಿಜಕ್ಕೂ ಇದು ಒಳ್ಳೆಯದಲ್ಲ. ಅದು ನಮ್ಮಲ್ಲಿ ಹಾಲನ್ನೇ ಕಾಣದಂಥ ಭಾಳಷ್ಟು ಜನ ಮಕ್ಕಳುಗಳಿದ್ದಾವೆ. ಹಾಲನ್ನೇ ಕಾಣದಂಥ ಸುಮಾರು ಇದರ ಪೌಷ್ಟಿಕ ಆಹಾರದ ಬಗ್ಗೆ ಅರಿವಿಲ್ಲದಂಥ ನಮ್ಮ ಸಮಾಜ ಇದೆ. ಈ ಹಾಲನ್ನು ಕೊಡೋ ಉದ್ದೇಶ ಏನು ಅಂದರೆ ಅಲ್ಲೆಲ್ಲೋ ನಾವು ಹಾಕೋದನ್ನು ಬದಲು ಅದೇ ಆ ಒಂದು ಹಾಲನ್ನು ಇನ್ನಷ್ಟು ಜನಕ್ಕೆ ಅದನ್ನು ಇಲ್ಲಿ ನಮ್ಮ ಸ್ಥಳೀಯವಾಗಿರೋಂಥವ್ರಿಗಾಗಲಿ ಬೇರೆ ಬೇರೆ ಕಡೆ ಇರೋವಂಥ ಹಸುವಿನಿಂದ ಬದುಕಿರೋಂಥವ್ರಿಗೆ ಮತ್ತು ಪೌಷ್ಟಿಕ ಆಹಾರವಾಗಿರುವಂಥ ಹಾಲನ್ನು ಕೊಟ್ಟರೆ ಒಂದಷ್ಟು ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ ಅಂತ. ಇದು ಒಂದು ಜಾಗೃತಿ ಕಾರ್ಯಕ್ರಮ. ಇದನ್ನು ನಮ್ಮ ಸಮಾಜದಲ್ಲಿರೋ ಎಲ್ಲ ಜನಸಾಮಾನ್ಯರು ಇದನ್ನು ಕೈಗೂಡಿಕೊಂಡು ಅಲ್ಲೇ ಅವರ ಅಪರಾಧಿಗಳಲ್ಲೇ ಈ ಒಂದು ನಾಗರ ಪಂಚಮಿ ಸಂದರ್ಭದಲ್ಲೇ ಆಗಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನು ನೆಲಕ್ಕೆ ಮತ್ತು ಬೇರೆ ಕಡೆ ಎಲ್ಲ ಹಾಕೋದನ್ನು ಯಾರಿಗೋ ಒಬ್ಬರಿಗೆ ಮಕ್ಕಳಿಗೆ ಕೊಟ್ಟರೆ ಅದು ನಿಜಕ್ಕೂ ಒಂದು ಒಳ್ಳೆಯ ಶ್ಲಾಘನೀಯ ಕಾರ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಮಾನವ ಬಂಧುತ್ವ ವೇದಿಕೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳು ಮತ್ತು ಎಲ್ಲ ನಮ್ಮ ಸುಮಾರು ಹೋಬಳಿ ಕೇಂದ್ರಗಳಲ್ಲಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಸುಮಾರು ವರ್ಷಗಳಿಂದ ನಾವು ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಇದರ ನಮ್ಮ ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಸ್ಥಾಪಕರಾದಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ಕನಸು ಇದು. ಅಂದರೆ ಎಲ್ಲೋ ಅದನ್ನು ಚೆಲ್ಲೋ ಅಂಥದನ್ನ ಒಂದಷ್ಟು ಜನಕ್ಕೆ ಕೊಟ್ಟು ಅದನ್ನು ಆಹಾರವಾಗಿ ಬಳಸಿದರೆ ಆ ವ್ಯಕ್ತಿಗಳಿಗೆ ಅದೊಂದು ಆಹಾರವಾಗಿ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇದನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಮುಂದಿನ ದಿನಮಾನಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಮನವಿ ಮಾಡ್ತೀನಿ. ಶಿರಾ ನಾಗರಿಕರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇಂದು ನಾವಿಲ್ಲಿ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ನಾಗರ ಪಂಚಮಿ ಒಟ್ಟಿಗೆ ಬಸವ ಪಂಚಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾಭಾವಿಕವಾಗಿ ನಾವು ನಾಗರ ಪಂಚಮಿ ದಿನ ನಾಗರ ಕಲ್ಲುಗಳಿಗೆ ನಾಗರ ಪಂಚಮಿ ಆಚರಣೆಯನ್ನು ದೇವರಿಗೆ ನಾಗರಿಕ ಪೂಜೆ ಮಾಡಿ ಕಲ್ಲು ನಾಗರಕ್ಕೆ ಹಾಲೆರೀತಾ ಇದ್ದೀವಿ. ಸೊ ಅದರಲ್ಲಿ ಒಂದು ಸಾಮಾಜಿಕ ಬದಲಾವಣೆ ತರಬೇಕು ಅನ್ನೋ ಉದ್ದೇಶದಿಂದ ಮಾನವ ಬಂಧುತ್ವ ವೇದಿಕೆ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗೆ ನಮ್ಮ ಶಿರಾ ಘಟಕದವರು ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವು ಕುಡಿಯತಕ್ಕಂಥ ಅತ್ಯಂತ ಅವಶ್ಯಕ ಪೌಷ್ಟಿಕತೆ ಇರತಕ್ಕಂಥ ಹಾಲನ್ನು ಅನವಶ್ಯಕವಾಗಿ ಕಲ್ಲು ನಾಗರಿಗೆ ಎರೆಯೋ ಬದಲು ಮನೇಲಿ ನಾವು ಪೂಜೆ ಮಾಡೋಣ. ನಮ್ಮ ಆಚರಣೆಗಳಿಗೆ ಯಾವುದೂ ತೊಂದರೆ ಇಲ್ಲ. ನಾಗರ ಪಂಚಮಿಯನ್ನು ಅತ್ಯಂತ ಶಾಸ್ತ್ರೋಕ್ತವಾಗಿ ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡುವುದರೊಂದಿಗೆ ಆ ಹಾಲನ್ನು ಅವಶ್ಯ ಇರತಕ್ಕಂಥ ಮಕ್ಕಳಿಗೆ ಪೌಷ್ಟಿಕತೆಯೂ ಸಿಗುತ್ತೆ. ಯಾರು ಹಾಲನ್ನೇ ಕಾಣ್ದಿರ್ತಕ್ಕಂಥ ಬಡವರು ಬಗ್ಗರು ಕೊಟ್ಟು ಅದನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರೆ ಸಮಾಜಕ್ಕೆ ಉತ್ತಮ ಸಂದೇಶವಾಗುತ್ತೆ. ಇದೇ ರೀತಿ ಎಲ್ಲರೂ ಎಲ್ಲ ಆಚರಣೆಗಳು ಮಾಡಲಿ, ಅದನ್ನು ಒಂದು ಉದ್ದೇಶ ಇಟ್ಕೊಂಡು ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು ಹೋದರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಆಗುತ್ತೆ. ಇಂಥ ಒಂದು ಕಾರ್ಯವನ್ನು ನಮ್ಮ ರಂಗರಾಜಣ್ಣವರು, ಧರಣಿಯವರು, ನಮ್ಮ ರಾಜೇಂದ್ರ ಅವರು, ಎಲ್ಲ ಮಾನವ ಬಂಧಿತ್ವ ವೇದಿಕೆಯವರು ಇಂಥ ಕಾರ್ಯಗಳನ್ನು ಹಿಂದೆನೂ ಮಾಡಿದ್ದಾರೆ, ಮುಂದೆನೂ ಮಾಡ್ಕೊಂಡು ಹೋಗ್ಲಿ ಅಂತ ಆಶಿಸ್ತಾ ಎಲ್ರಿಗೂ ಮತ್ತೊಮ್ಮೆ ನಾಗರ ಪಂಚಮಿಯ ಶುಭಾಶಯಗಳು. ಮಾನವ ಬಂಧಿತ್ವ ವೇದಿಕೆ ರಾಜ್ಯ ಘಟಕದ ಒಂದು ಕರೆ ಮೇರೆಗೆ ಇವತ್ತು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ತಾಲೂಕು ಸಂಚಲನ ಸಮಿತಿಯಿಂದ ಪ್ರತಿ ವರ್ಷದಂತೆ ನಾಗರ ಪಂಚಮಿಯಿಂದ ಇವತ್ತು ನಾಗರ ಪಂಚಮಿ ಹೆಸರಲ್ಲಿ ಏನು ಪೌಷ್ಟಿಕ ಹಾಲು ಏನು ವೇಸ್ಟ್ ಆಗ್ತಾಯಿತ್ತು ಅದನ್ನು ಇವತ್ತು ಏನು ಹಾಲು ಏನಿದೆ ಅಮೃತಕ್ಕೆ ಸಮಾನ ಅಂತ ಹೇಳಿ ಇವತ್ತಿಂದೆಲ್ಲ ನಾವು ಅಂದ್ಕೊಂಡಿದ್ದೀವಿ. ಮತ್ತು ಸತ್ಯ ಕೂಡ ಅದು ಜಾಸ್ತಿ ಹೆಚ್ಚಿನದಾಗಿ ಪೌಷ್ಟಿಕಾಂಶ ಇರುತ್ತೆ. ಎಷ್ಟೋ ಇವತ್ತು ಕೆಲವು ಕಡೆ ನೋಡ್ತೀರಾ ಇವತ್ತು ಮಾಲ್ ನ್ಯೂಟ್ರಿಷನ್ ಅಂದರೆ ಅಪೌಷ್ಟಿಕೆಯಿಂದ ತುಂಬ ಎಷ್ಟೋ ಜನ ಬಳ್ಳಿಲಿ ಸತ್ತೋಗಿರೋಂಥದ್ದು ಇದೆ. ಇಂಥ ನಾಗರ ಪಂಚಮಿ ಹಬ್ಬದ ದಿನವಾಗಿ ಇವತ್ತು ಯಾರಿಗೆ ಅವಶ್ಯಕತೆ ಇದೆ, ಚಿಕ್ಕ ಮಕ್ಕಳಿಗೆ, ತಾಯಂದಿರಿಗೆ ಮತ್ತು ಅಂಥವ್ರಿಗೆ ಅದನ್ನು ನಾಗರ ಪಂಚಮಿ ಪ್ರಯುಕ್ತ ಆಲ್ ವೇಸ್ಟ್ ಮಾಡೋ ಬದಲು ಸಾರ್ವಜನಿಕರಿಗೆ ಬಡವರಿಗೆ ಹಂಚೋದ್ರ ಮೂಲಕ ಒಂದು ಬಸವ ಪಂಚಮಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರೂ ಸಹಕಾರ ಮತ್ತು ಸಾರ್ವಜನಿಕರು ಇನ್ನೂ ಹೆಚ್ಚಿನದಾಗಿ ಇದನ್ನು ಎಲ್ಲ ಕಡೆ ಪ್ರಸಾರ ಆಗಲಿ. ಇದು ಮೋಡಿಯ ಹೆಸರಲ್ಲಿ ಏನು
ಸಾಂಸ್ಕೃತಿಕ ಹೆಸರಲ್ಲಿ ಏನು ದುರುಪಯೋಗ ಆಗ್ತಾ ಇದೆ ಅದಾಗದೆ ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗ ನಿಟ್ಟಲ್ಲಿ ಕಾರ್ಯಕ್ರಮಗಳು ಆಚರಣೆಗಳು ಆಗಲಿ ಅಂತೇಳಿ ಶುಭ ಹಾರೈಸ್ತಾ ಇದೆ. ಕೆಲಸ ನೂರಕ್ಕೆ ನೂರು ಒಳ್ಳೆಯದು, ಅದನ್ನು ಸಾಮಾನ್ಯ ಜನರಿಗೆ ಇದು ತಲುಪಬೇಕು. ಅಂದರೆ ಪ್ರಜ್ಞಾವಂತರು ಇದನ್ನು ಭಾಳ ತಪ್ಪು ಮಾಡ್ತಿದ್ದಾರೆ, ಸುಮ್ಮನೆ ಆ ಕಲ್ ಮೇಲೆ ಒಯ್ಯೋದನ್ನು ಪ್ರಜ್ಞಾವಂತರು ಮಾಡ್ತಿದ್ದಾರೆ. ಬುದ್ಧಿವಂತರು ಈ ಕೆಲಸ ಮಾಡಿದ್ರೆ ಖುಷಿ ಅನ್ನಿಸ್ತಾ ಐತೆ, ಭಾಳ ಖುಷಿ ಅನ್ನಿಸ್ತಾ ಐತೆ. ಇದರ ಎರಡು ಮಾತೇ ಇಲ್ಲ. ಆತ್ಮೀಯ ಬಂಧುಗಳೇ, ಏನು ಇವತ್ತು ಇಡೀ ರಾಷ್ಟ್ರಾದ್ಯಂತ ಮತ್ತು ದೇಶಾದ್ಯಂತ ಇದನ್ನು ನಾಗರ ಪಂಚಮಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ 2014ರಲ್ಲಿ ಮಾನವ ಬಂಧುತ್ವ ವೇದಿಕೆ ಇದನ್ನು ಬಸವ ಪಂಚಮಿ ಅಂದರೆ ಬಸವ ಪಂಚಮಿ ಅಂದರೆ ಅಶುಭ ಮುಕ್ತ ಮಾಡುವಂಥ ಪಂಚಮಿ ಅಂತ. ಅಂದರೆ ಪ್ರತಿ ಸರ್ತಿ ನಾವೇನು ಮಾಡ್ತೀವಿ, ಪೂಜೆ ಮಾಡ್ತೀವಿ, ನಾಗರ ಕಲ್ಲಿಗೆ ಪೂಜೆ ಮಾಡ್ತೀವಿ, ಹುತ್ತಕ್ಕೆ ಪೂಜೆ ಮಾಡ್ತೀವಿ. ಅಲ್ಲಿರುವಂಥ ಹುತ್ತಕ್ಕೆ ಮತ್ತು ಆ ಕಲ್ಲಿಗೆ ನಾಗರ ಕಲ್ಲಿಗೆ ಹಾಲನ್ನ ಎರಿತೀವಿ, ತುಪ್ಪವನ್ನು ಎರಿತೀವಿ. ಇವತ್ತು ಹಾಲು ಒಂದು ಪೌಷ್ಟಿಕ ಆಹಾರ ಅಂತಂದು ಘೋಷಣೆ ಆಗಿದೆ, ಅದು ಸಾಬೀತಾಗಿದೆ. ಮತ್ತು ತುಪ್ಪನೂ ಹಾಲಿಂದನೇ ತಯಾರಾಗುವಂಥದ್ದು, ಅದು ಸಮೇತ ಶಕ್ತಿಶಾಲಿ ಆಗಿರುವಂಥ ಆಹಾರ. ಈ ಹಾಲು ಮತ್ತು ತುಪ್ಪ ಎರಡೂ ಸಮೇತ ನಾವೇನು ಹಾಕ್ತಾ ಇದ್ದೀವಿ ಆ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ, ಅದರ ತದ್ವಿರುದ್ಧ ನಾವು ಇವಾಗ ಹಾಲನ್ನ ತಗೊಂಡೋಗಿ ಹಾಲು ಆವಿಗೆ ಅಂತ ಹಾಕ್ತೀವಿ, ನಮ್ಮ ನಾಗಪ್ಪ ಕುಡಿತಾನೆ, ನಾಗಪ್ಪ ಇದನ್ನು ಮಾಡ್ತಾನೆ ಅಂದರೆ ನಾಗಪ್ಪನ ಪ್ರಾಣ ಹರಣ ಮಾಡ್ತಾ ಇರೋದೇ ನಾವು ಹಾಲು ಮತ್ತು ತುಪ್ಪ ಹಾಕೋದ್ರಿಂದ. ಸೈಂಟಿಫಿಕ್ಕಾಗಿ ಇವತ್ತು ನಾವು ಏನು ಅಂದರೆ ಇವತ್ತು ಸೈಂಟಿಫಿಕ್ಕಾಗಿ ಅದನ್ನು ತಗೊಂತಾ ಹೋದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಹಾಲನ್ನ ನಾಗರ ಹಾವು ಕುಡಿಯೋದಿಲ್ಲ, ಅದನ್ನು ಸರೀಸೃಪ, ಜೊತೆಗೆ ಅದು ಮಾಂಸಾಹಾರಿಯೂ ಹೌದು. ಅಂತಹ ಒಂದು ಮಾಂಸಾಹಾರಿಗೆ ನಾವು ಇವತ್ತು ಸಸ್ಯಾಹಾರಿ ಮಾಡುವಂಥ ಪ್ರಯತ್ನನ ಹಾಲಿಗೆ ಹಾಕೋ ಮುಖೇನ ನಾವು ಮೌಢ್ಯವನ್ನು ಮೆರಿತಾ ಇದ್ದೀವಿ. ನಿಜವಾಗ್ಲೂ ನಾವು ಹಾಲಿನ ಮುಖೇನ ನಾಗರ ಹಾವಿನ ಸಂತತಿಯನ್ನು ಸರ್ವನಾಶ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮೆಸೇಜನ್ನು ಕೊಡಬೇಕು ಅಂದ್ಬಿಟ್ಟು ನಮ್ಮ ಮಾನವ ಬಂಧುತ್ವ ವೇದಿಕೆ ಈ ರೀತಿ ಬಸವ ಪಂಚಮಿಯಾಗಿ ಹಸುವಿ ಮುಕ್ತ ಪಂಚಮಿಯಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮಗಳಾಗಬೇಕು ಅನ್ನೋದು ನಮ್ಮ ಕಲ್ಪನೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗ ಮಾನವ ಬಂಧುತ್ವ ವೇದಿಕೆ ಚಾಲ್ತಿಯಲ್ಲಿದೆ. ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಅವ್ರ ಮನೆಗಳಲ್ಲೂ ಸಮೇತ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂದರೆ ಹಾಲನ್ನು ಪೋಲು ಮಾಡೋದು ಬೇಡ, ಇಡೀ ದೇಶದಲ್ಲಿ ಇವತ್ತು ಸರಿಸುಮಾರು ಒಂದು 40-45 ಲಕ್ಷ ಜನ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಇವತ್ತೇನು ಸರ್ಕಾರದ ಏನು ವರದಿಯಲ್ಲಿದೆ, ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂಥ ಜನಸಂಖ್ಯೆ ಇಷ್ಟಿದೆ. ಹಾಗಾಗಿ ನಾವು ಇವತ್ತು ಒಂದಿನ ಕೊಟ್ಟ ತಕ್ಷಣ ಅವ್ರು ಪೌಷ್ಟಿಕರಾಗ್ತಾರ ಅನ್ನೋ ಪ್ರಶ್ನೆಯೂ ಇರ್ಬೋದು. ಆದರೆ ಇದು ಒಂದಿನ ಕೊಡ್ತಾ ಇರೋದು ಏನಂದರೆ ಇದೊಂದು ಮಾಡಲ್, ಈ ದಿನ ಕೊಡ್ತಾ ಇದ್ದೀರಾ, ಪ್ರತಿದಿನ ನೋಡ್ತಾ ಇರ್ತೀವಿ ಇಲ್ಲಿ ನಮ್ಮ ದುರ್ಗಮ್ಮನ ದೇವಸ್ಥಾನ ಹತ್ರ ಇರುವಂಥ ಏನು ಶನಿ ಮಹಾತ್ಮನ ದೇವಸ್ಥಾನದ ಹತ್ರ ಇರೋ ನಾಗರಕಲ್ಲಿಗೆ ನಾನೇ ನೋಡ್ತಾ ಇರ್ತೀನಿ. 1/4 ಲೀಟ್ರ್ ಹಾಲಿನ ಪ್ಯಾಕೆಟ್ನ ತಗೊಂಡು ಸಣ್ಣಗದನ್ನು ಹೊಡೆದ್ಬಿಟ್ಟು ಎಲ್ಲ ಕಲ್ಲಿನ ಮೇಲೆಗೆ ಫೈರ್ ಮಾಡೋಗ್ತಾಯಿದ್ರು. ನಾನು ಅವ್ರಿಗೆ ಕೇಳ್ತಾ ಇದ್ದೆ, ಈಗ ನೀವು ಕಲ್ಲಿನ ಮೇಲೆ ಫೈರ್ ಮಾಡೋದ್ರಿ, ಇದರಿಂದ ನಿಮಗೇನಾದ್ರೂ ಸಮಾಧಾನನ ಅಂತಂದಾಗ, ಹೌದು ನನಗೆ ಸಮಾಧಾನ, ಯಾಕಂದರೆ ನಾನು ನಾಗಪ್ಪಂಗೆ ಹಾಲಾಕಿದೆ, ನನಗೆ ನಾಗದೋಷ ಬರೋದಿಲ್ಲ, ಈ ಥರದವನ್ನೆಲ್ಲ ನನಗೆ ಅವ್ರು ಹೇಳ್ತಾ ಹೋದರು. ಹಾಗಾಗಿ ನಾನು ಅವರಿಗೆ ಕನ್ವಿನ್ಸ್ ಮಾಡ್ತಾ ಹೋದೆ, ದಯವಿಟ್ಟು ಈ ಹಾಲನ್ನ ಎಲ್ಲಾದರೂ ಯಾರೋ ಬಡವರು ಇರ್ತಾರೆ, ನಿಮ್ಮ ಅಕ್ಕಪಕ್ಕದ ಮನೇಲಿ ಇರ್ತಾರೆ ಅಥವಾ ನಿಮ್ಮ ಓಣೆಯಲ್ಲಿ ಇರ್ತಾರೆ, ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರಿಗೆ 1/4 ಲೀಟ್ರ್ ಹಾಲನ್ನ ಇವತ್ತು ಹಾಕಿದ್ದೀನಿ, ಏನು ನಾಗರಕಲ್ಲಿಗೆ ಹಾಕಿದ್ದೀನಿ ಅಂತ ಕೊಡಿ, ಅದು ನಿಮಗೆ ನಿಜವಾದಂಥ ಸಮಾಧಾನ ಆಗುತ್ತೆ. ಅವರಿಗೆ ಆ ಥರ ಅಪೌಷ್ಟಿಕತೆಯಿಂದ ಅವ್ರನ್ನ ಪೌಷ್ಟಿಕತೆ ಕಡೆ ತಗೊಂಡೋಗ್ಲಿಕ್ಕೆ ಒಂದು ದಾರಿ ಆಗುತ್ತೆ ಅನ್ನೋದು ನಮ್ಮ ಒಂದು ಉದ್ದೇಶ. ಅದಕ್ಕೋಸ್ಕರನೇ ಮಾನವ ಬಂಧುತ್ವಕ್ಕೆ ಈ ಥರದ ಕಾರ್ಯಕ್ರಮಗಳನ್ನ ಹಲವಾರು ಜಾರಿ ಮಾಡ್ತಾ ಇದೆ. ಹಾಗಾಗಿ ಈ ಥರದ ಮೌಢ್ಯಮುಕ್ತವಾದಂಥ ಭಾರತವನ್ನು, ಮೌಢ್ಯಮುಕ್ತವಾದಂಥ ಕರ್ನಾಟಕವನ್ನು, ಮೌಢ್ಯಮುಕ್ತವಾದಂಥ ಜನಸಮೂಹವನ್ನು ಕಟ್ಟಿಕೊಳ್ಳೋದು ಇವತ್ತು ಮಾನವ ಬಂಧುತ್ವತೆಯ ಆದ್ಯ ಕರ್ತವ್ಯ. ಇಲ್ಲಿ ಮನುಷ್ಯತ್ವ ಅನ್ನೋದು ಇವತ್ತು ಸರ್ವನಾಶ ಆಗಿದೆ. ನಾವು ನೋಡಿರ್ಬೋದು ನಿನ್ನೆ ಶಿರಾದಲ್ಲಿ ನಡೆದಂಥ ಒಂದು ಘಟನೆ, ಇಲ್ಲಿ ಮನುಷ್ಯತ್ವ ಯಾವ ರೀತಿ ಮಾಯ ಆಗಿದೆ ಅನ್ನೋದಕ್ಕೆ ನಿನ್ನೆ ಆಗಿರೋ ಘಟನೆಯೇ ಇಲ್ಲಿ ಅದೊಂದು ನಿದರ್ಶನ. ಇವತ್ತು ನಿನ್ನೆ ಆದಂಥ ಘಟನೆ, ಇವತ್ತು ಶಿರಾ ಒಂದು ಬಿಸಿ ವಾತಾವರಣ ಸೃಷ್ಟಿಯಾಯಿತು, ಹಳ್ಳಿಗಳಿಂದ ಫೋನ್ ಬರಲಿಕ್ಕೆ ಪ್ರಾರಂಭ ಆಯಿತು, ಶಿರಾ ಏನು ವ್ಯತ್ಯಾಸ ಆಗಿದೆಯಂತೆ, ಪೊಲೀಸ್ ಇದೆ, ಸಿಕ್ಕಾಪಟ್ಟೆ ಇದೆ ಅಂತೇಳಿ ಜನ ನಮಗೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು. ನನಗೆ ಅವಾಗ ಬೇಜಾರಾಯಿತು. ಆಮೇಲಿಂದ ಆ ಕೃತ್ಯ ಮಾಡಿರೋದು ಸತ್ಯ ಆದರೆ ಅದನ್ನು ನೇರವಾಗಿ ಖಂಡನೆ ಮಾಡೋದೆ, ಅದು ಯಾರಾದರೂ ಆಗಿರಲಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ವರ್ಣಾತೀತವಾಗಿ, ವರ್ಗಾತೀತವಾಗಿ ನಾವು ಅದನ್ನು ಖಂಡನೆ ಮಾಡೋದು, ಅದು ಶತಸಿದ್ಧ. ಆ ಥರದ ಕೃತ್ಯ ಮಾಡಿರುವಂಥ ಪಾಪಿಗಳಿಗೆ ಆದರೆ ಅಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಪ್ರತಿಭಟನಾಕಾರರೇ ಹೇಳ್ತಾ ಇದ್ರೆ ಏನು ಕೆಲವೇ ನಿಮಿಷಗಳಲ್ಲಿ ಈ ಥರದ ಕೃತಿ ನಡೀತಾ ಇತ್ತು ಬೇಕಾಗಿತ್ತು, ಅಷ್ಟೊತ್ತಿಗೆ ಅಲ್ಲಿ ಪಕ್ಕದ ಮನೆಯವರು ಬಂದು ಅದನ್ನು ಬಚಾವ್ ಮಾಡಿದ್ದಾರೆ ಅನ್ನೋದನ್ನು ಅಲ್ಲಿ ಸಾಬೀತಾಗಿದೆ. ಅದಾದಮೇಲೆ ಕೆಲವು ಸಂಘಟಕರಲ್ಲಿ ಮಾತಾಡಬೇಕಾದ್ರೆ ನಾನು ಅದನ್ನು ಗಮನಿಸಿದ್ದೇನು ಅಂದರೆ, ತಾಲೂಕು ಆಡಳಿತ ಇಲ್ಲಿ ವಿಫಲ ಆಗಿದೆ, ಪೊಲೀಸ್ ಆಡಳಿತ ವಿಫಲ ಆಗಿದೆ ಅಂತೇಳಿ ಆರೋಪ ಮಾಡ್ತಾ ಇದ್ದು ನಾನು ಕೇಳಿಸ್ಕೊಂಡಿದ್ದೀನಿ.
ಇಡೀ ಕೋವಿಡ್ ಸಂದರ್ಭದಲ್ಲಿ ತಹಶೀಲ್ದಾರರು ಅವರ ಸಮಯವನ್ನು ಪೂರ್ತಿ ಮೀಸಲಿಟ್ಟು ಪ್ರತಿ 24 ಗಂಟೆಯೂ ಸಮೇತ ಅವರ ಸಮಯವನ್ನು ಮೀಸಲಿಟ್ಟು ಇಲ್ಲಿ ಕೆಲಸ ಮಾಡಿದಾಗ ಅದೇ ತಹಶೀಲ್ದಾರ್ ಅವ್ರನ್ನ ನೀವೇ ಹೆಗಲ ಮೇಲೆ ಕೂರಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಾ. ಅದೇ ಸಂದರ್ಭದಲ್ಲಿ ಪೊಲೀಸ್ನವರು ತಮ್ಮ ಹೆಂಡತಿ ಮಕ್ಕಳು ಎಲ್ಲ ಅವರ ಆರೋಗ್ಯವನ್ನು ಲೆಕ್ಕಿಸದೆ ಅವರು ಬೀದಿಯಲ್ಲಿ ನಿಂತು ನಮ್ಮ ರಕ್ಷಣೆಗೋಸ್ಕರನೇ ನಿಂತಂಥ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆ ಕೃತ್ಯ ನಡೆಸಿರುವಂಥ ಹುಡುಗ ಸ್ಟೇಷನ್ ಒಳಗಿದ್ದಾಗ ಪ್ರತಿಭಟನೆ ಅವಶ್ಯಕತೆ ಇತ್ತ, ಇದು ನಮ್ಮ ಉದ್ದೇಶ. ಆಮೇಲಿಂದ ಆ ವ್ಯಕ್ತಿ ಒಳಗೆ ಕರ್ಕೊಂಡಾದ್ಮೇಲೂ ಪೊಲೀಸ್ ವೈಫಲ್ಯನ ನೀವು ಎತ್ತಿಡಿತೀರಾ ಅಂತಂದರೆ ಅಲ್ಲಿ ಪೊಲೀಸ್ನವರು ಅಲ್ಲಿ ಕೇಳ್ತಾ ಸುಮ್ಮನೆ ಇದ್ರಲ್ಲ, ಅದು ನನಗೆ ದೌರ್ಭಾಗ್ಯ ಅನ್ನಿಸ್ತು. ಆದರೆ ಇಲ್ಲಿ ಪೊಲೀಸು ವಿಫಲ ಆಗಿಲ್ಲ, ತಾಲೂಕಾಡಳಿತನೂ ವಿಫಲ ಆಗಿಲ್ಲ, ಇಲ್ಲಿನ ಜನ ವಿಫಲ ಆಗಿದ್ದಾರೆ. ಹಾಗಾಗಿ ಈ ಸರಿಯಾದಂಥ ಮಾರ್ಗದರ್ಶನ ಇಲ್ಲ. ಆ ಕೃತ್ಯದ ಹಿಂದೆ ಏನಾಗಿದೆ ಎಂಬುದ್ರ ಬಗ್ಗೆ ಇನ್ನೂ ಇಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಸರಿಯಾದಂಥ ಒಂದು ನಿದರ್ಶನ ಸಿಕ್ಕಿಲ್ಲ, ಮಾಹಿತಿ ಇಲ್ಲ. ಈಗ ಸಂಬಂಧಪಟ್ಟಂಥ ಹುಡುಗಿಯ ಮೆಡಿಕಲ್ ಚೆಕಪ್ ಮಾಡಿ ಅದು ಆ ಥರ ಆಗಿದೆಯಾ ಅನ್ನೋದ್ರ ಬಗ್ಗೆ ಚಿಂತನೆ ಆಗಿದೆಯಾ ಅನ್ನೋದಿಲ್ಲ. ಸೊ ಯಾರೋ ಹೇಳಿದ್ದಾರೆ, ಹೇಳಿದ ಮೇಲೆ ಪ್ರತಿಯೊಬ್ಬರಿಗೆ ಕಿವಿ ಮಾತು ಹೋಗ್ತಾ 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 ಶಿರಾನ ಇವತ್ತು ಶಾಂತವಾಗಿರುವಂಥ ಶಿರವನ್ನು ಅವರ ಪ್ರತಿಯುಕ್ತ ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಕೆಲವು ಕೇಸರಿ ಪಕ್ಷಗಳ ಏನು ಸಂಘಟಕರು ಮಾಡ್ತಾಯಿದ್ದಾರೆ. ನಾವು ಅವ್ರಿಗೊಂದು ಪ್ರಶ್ನೆ ಕೇಳೋದಂದರೆ, ಅವ್ರದೇ ಕೇಸರಿ ಪಕ್ಷದ ಶಾಸಕರು ಮಂತ್ರಿಗಳು ಈ ಥರದ ಚಟುವಟಿಕೆ ಮಾಡಿದರು, ನೇರವಾಗಿ ಆರೋಪಿಗಳಾಗಿದ್ದರು, ಆಮೇಲೆ ನಾನೇ ಅಂತ ಒಪ್ಕೊಂಡ್ರು, ಅವ್ರನ್ನ ಅರೆಸ್ಟ್ ಮಾಡಿದ್ರ, ಅವ್ರನ್ನ ಇಟ್ಕೊಂಡು ಹೋದ್ರ, ಇದು ಒಂದಾದರೆ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಲವಾರು ಥರದ ಈ ಥರ ಮಹಿಳೆಯರ ಮೇಲೆ ಪ್ರತಿದಿನ ಹೆಣ್ಣು ಅಂದರೆ ಶೋಷಣೆ, ಹೆಣ್ಣು ಅಂದರೆ ಶೋಷಣೆ. ಅದ್ರ ಜೊತೆಗೆ ಇಲ್ಲಿ ಏನಾಗಿದೆ ಅಂದರೆ, ಇವತ್ತು ಹೆಣ್ಣು ಅಂದ ತಕ್ಷಣ ಇವತ್ತು ಮೇಲ್ವರ್ಗದವ್ರಿಗೆ ಒಂಥರದ್ದು, ಕೆಳವರ್ಗದವ್ರಿಗೆ ಒಂಥರದ್ದು, ದಲಿತ ಹೆಣ್ಮಕ್ಳಿಗೆ ಅಪಮಾನ ಆದಾಗ ಎಲ್ಲೋದ್ರು ಮತ್ತು ಇವರೆಲ್ಲ ಬಾವುಟ ಇಟ್ಕೊಂಡು ಬರಲಿಲ್ವಲ್ಲ ಬೀದಿಗೆ. ಇವತ್ತು ಈ ಥರದ್ದು ಹಲವಾರು ಚಟುವಟಿಕೆಗಳು ಇವತ್ತು ನಡೀತಾ ಇದ್ದಾವೆ. ಮನುಷ್ಯ ವಾಲ್ಮೀಕಿ ಎಂಬುದು ಮಧ್ಯಪ್ರದೇಶದಲ್ಲಿ ಆಯಿತು, ಅವತ್ತು ಇವ್ರು ಯಾರು ಬಾವುಟ ತಗೊಂಡು ಬರಲೇ ಇಲ್ಲ ಸ್ಟೇಷನ್ ಮುಂದೆ. ಮತ್ತೆ ಅಂದರೆ ಇವರು ಏನು ಮಾಡ್ತಾ ಇರೋ ಮಾನಸಿಕತೆ ಏನು ಅಂದರೆ, ಇವರ ಆಜುಬಾಜಲ್ಲಿ ಇವರು ಸಂಬಂಧಪಟ್ಟವ್ರು ಮಾತ್ರ ಇದ್ದಾಗ ಮಾತ್ರ ಪ್ರತಿಭಟನೆ ಅಲ್ಲ. ನಾವು ನೇರವಾಗಿ ಮಹಿಳೆ ಅಂತಂದರೆ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಅದಕ್ಕೆ ಸ್ಥಾನಮಾನ ಒಂದೇ. ಮೊನ್ನೆ ಡೆಲ್ಲಿನಲ್ಲಿ ಆದಂಥ ಘಟನೆ ನಡೆದಿದೆ, ಅವತ್ತು ಎಲ್ಲಿ ಹೋದ್ರು ಇವ್ರು, ಮತ್ತು ಬಾವುಟ ಇರಲಿಲ್ಲ ಅವ್ರ ಹತ್ರ, ಅವತ್ತು ಇನ್ನೂ ಒಲಿತಾ ಇರಬೇಕು ಸಾಮಾನ್ಯ ಬಾವುಟನ. ಹಾಗಾಗಿ ಈ ಥರದ ಹೆಣ್ಣು ಅಂದ ತಕ್ಷಣ ಆ ಶೋಷಣೆಯನ್ನು ಅದಕ್ಕೆ ಯಾವುದೇ ಕಾರಣಕ್ಕೂ ಜಾತಿ ವರ್ಗ ವರ್ಣ ಭೇದವನ್ನು ಮರೆತು ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದರೆ ಅದ್ರ ಜೊತೆಗೆ ನಿಲ್ಲಬೇಕಾಗಿರೋದು ಎಲ್ಲರ ಕರ್ತವ್ಯ. ಹಾಗಾಗಿ ಇವರು ಯಾವುದೋ ಒಂದು ಆಸೆಗೆ ಅವರ ರಾಜಕೀಯ, ಇವತ್ತು ಅವರ ಶಾಸಕರೇ ಇದ್ದಾರೆ ಶಿರಾದಲ್ಲಿ, ಅಂಥ ಶಾಸಕರು ಇರುವಂಥ ಸಂದರ್ಭದಲ್ಲಿ ಇವರು ಕೇಸರಿ ಬಾವುಟ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂದರೆ ಅದವ್ರ ದೌರ್ಭಾಗ್ಯ ಅಲ್ವಾ. ಇವತ್ತು ಯಾರೋ ನಾವು ವಿರೋಧ ಪಕ್ಷದವರಲ್ಲ ಅದು ಪ್ರತಿಭಟನೆ ಮಾಡಿರೋದು, ಅವ್ರದೇ ಪಕ್ಷದ ಕೇಸರಿ ಪಕ್ಷದ ಕೇಸರಿ ಸೈನಿಕರು ನಿನ್ನೆ ಸ್ಟೇಷನ್ ಮುಂದೆ ಕೂತ್ಕೊಂಡು ತಾಲೂಕು ಆಡಳಿತ ಮತ್ತು ಪೊಲೀಸರನ್ನು ವಿಫಲ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇದು ಅವರ ದೌರ್ಭಾಗ್ಯ. ಹಾಗಾಗಿ ನಾನು ತಾಲೂಕು ಆಡಳಿತ ಮತ್ತು ಪೊಲೀಸ್ ವಿಫಲ ಆಗಿದೆ ಅಂತ ಹೇಳೋದನ್ನು ಒಪ್ಪೋದಿಲ್ಲ. ಹಾಗಾಗಿ ಇಲ್ಲಿ ಸಂಬಂಧಪಟ್ಟಂಥವ್ರು ಹೆಣ್ಣು ಅಂದಾಗ ಸಮಾನತೆ ಏನು ಸೋದರತೆಯನ್ನು ಮೆರಿಬೇಕಾಗಿರೋದು ಎಲ್ಲರ ಕರ್ತವ್ಯ, ಅದು ನಮ್ಮ ಕರ್ತವ್ಯವೂ ಹೌದು. ಹಾಗಾಗಿ ಎಲ್ಲ ಹೆಣ್ಣಿಗೆ ಅನ್ಯಾಯ ಆದಾಗಲೂ ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಇರಬೇಕು ಬಾವುಟ ಹಿಡಿದು. ಅದು ಬಿಟ್ಟು ಕೆಲವರಿಗೆ ಮಾತ್ರ ಬಾವುಟ ಹಿಡಿಯೋದು, ಕೆಲವರಿಗೆ ಅದನ್ನು ಬೆಡ್ಶೀಟ್ ಹೋದ್ ಮಲಗೋದಲ್ಲ. ಹಾಗಾಗಿ ಈ ಥರದ ಮಾನವೀಯತೆ ಅಂದರೆ ಹಸು ಮುಕ್ತ ಮಾಡಿ, ಈ ಥರದ ವಾತಾವರಣ ಬಡತನ ಮುಕ್ತ ಮಾಡಿ, ಸಾಧ್ಯವಾದರೆ ಸೋದರತೆ ಎಂಬುದನ್ನು ನೀವು ಬಿಂಬಿಸಿ. ಆದರೆ ಸುಮ್ಮನೆ ಹೇಳೋದೆಲ್ಲ ಒಂದು ಒಂದು ಅಂತ ಹೇಳ್ತೀರಾ, ಆದರೆ ಏನು ಮಾಡ್ತೀರಾ, ಮುಖ್ಯಮಂತ್ರಿ ಬೇಕು ಅಂದರೆ ಇಂಥ ಜಾತಿ ಇರಬೇಕು ಅಂತ ಹೇಳ್ತೀರಾ, ಮಂತ್ರಿ ಬೇಕು ಅಂದರೆ ಇಂಥ ಜಾತಿ ಇರಬೇಕು ಅಂತ ಹೇಳ್ತೀರಾ, ಇದು ಒಳ್ಳೆಯದಲ್ಲ. ಹಾಗಾಗಿ ಈ ಥರದ ಮನುಷ್ಯತ್ವವನ್ನು ಮೊದಲು ಕಲೀರಿ, ಆಮೇಕಿಂದ ನೀವು ಹಿಂದೂಗಳಾದರೂ ಆಗಿ ಅಥವಾ ಬೌದ್ಧರನ್ನಾಗಿ ಪಾರ್ಸಿಯನ್ನಾಗಲಿ ಕ್ರೈಸ್ತರನ್ನಾಗಲಿ ಮುಸಲ್ಮಾನರಾದರೂ ಆಗಿ ಮೊದಲು ಮನುಷ್ಯನೇ ಆಗಲಿಲ್ಲ ಅಂತಂದರೆ ನೀವು ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.